ಈ ನಡುವೆ ಕರ್ನಾಟಕದಲ್ಲೂ ಕೂಡ ಲಾಕ್ಡೌನ್ ಪಾರ್ಟ್ ಟೂಗೆ ಸಿದ್ಧತೆಗಳು ನಡೀತಾ ಇದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕರ್ನಾಟಕದಲ್ಲೂ ಲಾಕ್ಡೌನ್ ಪಾರ್ಟ್ ಟೂಗೆ ಸಿದ್ಧತೆ. ಕರ್ನಾಟಕದಲ್ಲೂ ಲಾಕ್ಡೌನ್ ಪಾರ್ಟ್ ಟೂಗೆ ಸಿದ್ಧತೆಗಳು ನಡೀತಾ ಇದೆ. ಕೊರೋನಾಸುರನನ್ನ ಬಡಿದಟ್ಟಲು ರೆಡಿಯಾಗಿದೆ ಸ್ಕೆಚ್. ಸರ್ಕಾರದಿಂದ ಟಫ್ ಲಾಕ್ಡೌನ್ಗೆ ಕೌಂಟ್ ಡೌನ್ ಆರಂಭ ಆಗ್ತಾ ಇದೆ. ನಾಳೆಯೇ ಟಫ್ ಲಾಕ್ಡೌನ್ ಸ್ವರೂಪವನ್ನು ಪ್ರಕಟಣೆ ಮಾಡಲಾಗುತ್ತೆ. ಹಾಗಾದರೆ ಈ ಟಫ್ ಲಾಕ್ಡೌನ್, ಇಷ್ಟು ದಿನ ನಾವು 3 ವಾರಗಳ ಕಾಲ ಏನು ಲಾಕ್ಡೌನನ್ನು ನೋಡಿದ್ದೀವಿ, ಇದಕ್ಕಿಂತಲೂ ಟಫ್ ಲಾಕ್ಡೌನ್ ಅಂತಂದರೆ ಹೆಂಗೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮಾರ್ಗಸೂಚಿ ಕೂಡ ರೆಡಿಯಾಗ್ತಾ ಇದೆ. ಬಹುತೇಕ ಅದು ಇವತ್ತು ನಾಳೆನಲ್ಲಿ ಪ್ರಕಟವಾಗಿಬಿಡುತ್ತೆ. ರಾಜ್ಯ ಸರ್ಕಾರ ಕಳೆದ ಲಾಕ್ಡೌನ್ಗಿಂತಲೂ ಇದು ತುಂಬ ವಿಭಿನ್ನವಾಗಿರುತ್ತೆ ಅಂತ ಈಗಾಗಲೇ ಹೇಳಿದೆ. ಹಾಗಾಗಿ ಅತ್ಯಂತ ವಿಭಿನ್ನವಾದ ಮತ್ತು ಅತ್ಯಂತ ಕಠಿಣವಾದ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಹಾಗಾದರೆ ಹೇಗಿರುತ್ತೆ ಈ ಟಫ್ ಲಾಕ್ಡೌನ್ ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನೋಡೋಣ ಹೇಗಿರುತ್ತೆ ಸರ್ಕಾರದ ಟಫ್ ಲಾಕ್ಡೌನ್. ಹಾಗಾದರೆ ಏನು ಮಾಡಬಹುದು, ಏನು ಮಾಡಬಾರ್ದು, ಮನೆಯಿಂದ ಜನ ಹೊರಗೆ ಬರಲೇಬಾರ್ದ, ನೋಡೋಣ. ಓಕೆ, ಕರ್ನಾಟಕದಲ್ಲಿ ಲಾಕ್ಡೌನ್ ಪಾರ್ಟ್ ಟೂಗೆ ಸಿದ್ಧತೆಗಳು ಇದೆ. ಆ ಸಿದ್ಧತೆಗಳು ಏನು ಅಂತಕ್ಕಂಥದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವಾಗಬೇಕಾಗುತ್ತೆ. ಯಾಕೆಂದರೆ ಇಷ್ಟು ದಿನ ಏನೋ ಲಾಕ್ಡೌನ್, ಮನೆಯಲ್ಲೇ ಇರಿ ಮನೆಯಲ್ಲೇ ಇರಿ ಅಂತ ಹೇಳ್ತಾ ಇದ್ರು, ಮನೆಯಲ್ಲೇ ಇದ್ವಿ. ಆದರೆ ಇನ್ನು ಮುಂದೆ ಅದೇ ರೀತಿ ಮುಂದುವರಿಬೇಕಾ, ಏನಾದರೂ ಸ್ವಲ್ಪ ವಿನಾಯಿತಿಗಳು ಸಿಗುತ್ತಾ ಸಿಗಲ್ವಾ, ಈ ರೀತಿ ಪ್ರಶ್ನೆಗಳು ಮೂಡೋದು ಸಹಜ. ಸೊ ಹಾಗಾಗಿನೇ ಜನರಿಗೆ ಅದರ ಬಗ್ಗೆ ಮಾಹಿತಿ ಬರಬೇಕಾಗುತ್ತೆ. ಸರ್ಕಾರ ಕೂಡ ಅಧಿಕೃತವಾಗಿ ಮಾರ್ಗಸೂಚಿಯನ್ನು ಪ್ರಕಟ ಮಾಡಬೇಕಾಗುತ್ತೆ, ಮಾಡುತ್ತೆ. ಆ ಮಾರ್ಗಸೂಚಿಗಳು ರೆಡಿಯಾಗ್ತಾ ಇದೆ. ಒನ್ಸ್ ಅದು ರೆಡಿಯಾಗಿ ಮುಕ್ತಾಯವಾದ ತಕ್ಷಣ ಇನ್ನು ಮುಂದಿನ 2 ವಾರ ಅಂದರೆ ಏಪ್ರಿಲ್ 30ನೇ ತಾರೀಕಿನ ತನಕ ಏನು ಮಾಡಬೇಕು, ಹೇಗಿರುತ್ತೆ ಈ ಟಫ್ ಲಾಕ್ಡೌನ್ ಅಂತಕ್ಕಂಥ ಪ್ರಶ್ನೆ ನೋಡೋಣ. ಕೊರೋನಾ ಹಾಟ್ಸ್ಪಾಟ್ ಏರಿಯಾಗಳನ್ನು ಸೀಲ್ ಡೌನ್ ಮಾಡಲಾಗುತ್ತೆ. ಕೊರೋನಾ ಹಾಟ್ಸ್ಪಾಟ್ ಏರಿಯಾಗಳೇನಿದೆ, ಒಂದು ನಗರದ ಒಳಗೆ ಎಲ್ಲೆಲ್ಲಿ ಪಾಸಿಟಿವ್ ಕೇಸ್ಗಳು ಕಾಣಿಸ್ಕೊಂಡಿದೆ, ಎಲ್ಲೆಲ್ಲಿ ಜನ ಹೋಮ್ ಕ್ವಾರಂಟೈನ್ನಲ್ಲಿದ್ದಾರೆ, ಆ ಏರಿಯಾಗಳನ್ನು ಸೀಲ್ ಡೌನ್ ಮಾಡುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಪಾದರಾಯನ್ಪುರ ಮತ್ತು ಕೆಲವು ಏರಿಯಾಗಳನ್ನು ಸೇರಿದಂತೆ ಈಗಾಗಲೇ ಸೀಲ್ ಡೌನ್ ಮಾಡಿದ್ದಾರೆ. ಬಾಪೂಜಿ ನಗರನ ಸೀಲ್ ಡೌನ್ ಮಾಡಿದ್ದಾರೆ, ಜೆ ಜೆ ನಗರ ಸೀಲ್ ಡೌನ್ ಮಾಡಿದ್ದಾರೆ. ಬೆಂಗಳೂರಿನ 3 ವಾರ್ಡ್ಗಳಲ್ಲಿ ಪ್ರಾಯೋಗಿಕ ಸೀಲ್ ಡೌನನ್ನು ಈಗಾಗಲೇ ಜಾರಿ ಮಾಡಲಾಗಿದೆ. ಆದರೆ ನಿಯಮಗಳು ಮಾತ್ರ ಕಟ್ಟುನಿಟ್ಟಾಗಿ ಪಾಲನೆ ಆಗಿಲ್ಲ, ಜನ ನಿನ್ನೆ ಮುಗಿಬಿದ್ದಿದ್ರು. ಇನ್ನು ಲಾಕ್ಡೌನ್ 2 ವೇಳೆ ರಾಜ್ಯಾದ್ಯಂತ ಕೊರೋನಾ ಹಾಟ್ಸ್ಪಾಟ್ಗಳಲ್ಲಿ ಸೀಲ್ ಡೌನ್. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಎಲ್ಲೆಲ್ಲಿ ಕೊರೋನಾ ಹಾಟ್ಸ್ಪಾಟ್ಗಳಿದೆ, ಅದು ಮೈಸೂರು, ಕಲಬುರಗಿ, ಗದಗ ಮುಂತಾದ ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಇದೆಲ್ಲ ಏರಿಯಾಗಳು ಈಗಾಗಲೇ ರೆಡಿಯಾಗಿದೆ. ರಾಜ್ಯದ ಹಾಟ್ಸ್ಪಾಟ್ ಏರಿಯಾಗಳ ಲಿಸ್ಟ್ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಯಾವ್ಯಾವ ಏರಿಯಾನ ಸೀಲ್ ಡೌನ್ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದೆ. ಕೊರೋನಾ ಹಾಟ್ಸ್ಪಾಟ್ ಏರಿಯಾಗಳ ನಿವಾಸಿಗಳಿಗೆ ದಿಗ್ಬಂಧನವನ್ನು ವಿಧಿಸಲಾಗುತ್ತೆ. ಏರಿಯಾಗಳು ಊರಲ್ಲ, ಜ್ಞಾಪಕ ಇಟ್ಕೊಳ್ಳಿ, ಕೊರೋನಾ ಹಾಟ್ಸ್ಪಾಟ್ ಏರಿಯಾಗಳ ನಿವಾಸಿಗಳಿಗೆ ದಿಗ್ಬಂಧನ. ತುರ್ತು ಸೇವೆಗಳು ಮನೆ ಬಾಗಿಲಿಗೆ ರವಾನೆಯಾಗುತ್ತೆ. ನೀವು ಎಲ್ಲೂ ಮನೆಯಿಂದ ಕಾಲಿಡೋ ಹಾಗೆ ಇಲ್ಲ. ನಿಮಗೆ ಬೇಕಾಗಿರೋ ತುರ್ತು ಸೇವೆಗಳೇನಿದೆ ಅವೆಲ್ಲವೂ ಕೂಡ ಮನೆ ಬಾಗಿಲಿಗೆ ರವಾನೆಯಾಗುತ್ತೆ. ಒಂದು ವೇಳೆ ಮನೆಯಿಂದ ಆಚೆ ಬಂದರೆ ಲಾಠಿ ರುಚಿ ಜೊತೆಗೆ ಕೇಸ್ ಕೂಡ ಬೀಳುತ್ತೆ. ತುರ್ತು ಸೇವೆಗಳು ಮನೆಗೆ ಬರುತ್ತವೆ, ಮನೆಯಿಂದ ಆಚೆಗೆ ಬಂದರೆ ಲಾಠಿ ರುಚಿ ಜೊತೆಗೆ ಕೇಸ್ ಕೂಡ ಬೀಳುತ್ತೆ. ಉಳಿದ ಏರಿಯಾಗಳಲ್ಲಿ ಈಗಿರುವ ಲಾಕ್ಡೌನ್ನಲ್ಲೇ ಮತ್ತಷ್ಟು ಬಿಗಿ ಮಾಡಲಾಗುತ್ತೆ. ಅಂದರೆ ಹಾಟ್ಸ್ಪಾಟ್ಗಳಲ್ಲದ ಏರಿಯಾ ಏನಿದೆ ಆ ಏರಿಯಾಗಳಲ್ಲಿ ಲಾಕ್ಡೌನ್ನಷ್ಟೇ, ಅಂದರೆ ಅದೇ ರೀತಿಯಾದಂತಹ ಪ್ರಮಾಣ ಇರತಕ್ಕಂಥದ್ದು. ಇನ್ನು ಲಾಕ್ಡೌನ್ ಜೊತೆಗೆ ಕೆಲ ಕಾರ್ಖಾನೆಗಳನ್ನು 50-50 ಮಾದರಿಯಲ್ಲಿ ಓಪನ್ ಮಾಡೋದಕ್ಕೆ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಲಾಕ್ಡೌನ್ ಜೊತೆಗೆ ಕೆಲ ಕಾರ್ಖಾನೆಗಳು 50-50 ಮಾದರಿಯಲ್ಲಿ ಓಪನ್. ಏನಿದು 50-50 ಅಂದರೆ ಒಟ್ಟು ಎಂಪ್ಲಾಯೀಸ್ ಏನಿರ್ತಾರೆ ಅದರಲ್ಲಿ ಅರ್ಧದಷ್ಟು ಜನರನ್ನು ಮಾತ್ರ ಬಳಸ್ಕೊಳ್ಳೋದು, 3 ದಿನನೋ 1 ವಾರನೋ. ನಂತರ ಉಳಿದವರು ಬರಬೇಕು, ಇವ್ರಿಗೆ ರಜಾ, ಈ ಕೆಲಸ ಮಾಡಿರೋರು ರಜಾ ಇರುತ್ತೆ, ಉಳಿದವರು ಬಂದು ಕೆಲಸ ಮಾಡಬೇಕು ಮುಂದಿನ 1 ವಾರ. ಈ ರೀತಿ ಏನೋ ಲೆಕ್ಕಾಚಾರ ಇದೆ. ಹಾಗೆಯೇ ಸರ್ಕಾರಿ ಕಚೇರಿಗಳು ಕೂಡ ಓಪನ್ ಮಾಡಲಾಗುತ್ತೆ. 50-50 ಸಿಬ್ಬಂದಿ ಕಾರ್ಯನಿರ್ವಹಣೆಯಾಗುತ್ತೆ. ಸರ್ಕಾರಿ ಕಚೇರಿಗಳು ಓಪನ್ ಇರುತ್ತೆ, ಅಲ್ಲೂ ಕೂಡ 50-50 ಸಿಬ್ಬಂದಿ ಕಾರ್ಯನಿರ್ವಹಣೆ ಮಾಡುವಂತಹ ಲೆಕ್ಕಾಚಾರ. ಸರ್ಕಾರಿ ಸೇವೆಗೆ ಮಾತ್ರ
ಅಗತ್ಯ ಸಾರಿಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ಈ BMTC ಬಸ್ಗಳೆಲ್ಲ ಓಡಾಡ್ತಾ ಇರೋದು ಸರ್ಕಾರಿ ಸೇವೆಗೆ ಮಾತ್ರ, ಬೇರೆ ಸಾರ್ವಜನಿಕರಿಗೆ ಪ್ರಯಾಣ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಇನ್ನು ತುರ್ತು ಸೇವೆಯ ವಾಹನಗಳಿಗೆ ಮಾತ್ರ ಪ್ರವೇಶವನ್ನು ಕೊಡ್ತಾರೆ. ಖಾಸಗಿ ವಾಹನಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ. ಖಾಸಗಿ ವಾಹನ ಅಂದರೆ ನಿಮ್ಮ ಪರ್ಸನಲ್ ವೆಹಿಕಲ್ಸ್, ಅದು 2-wheeler ಆಗಿರ್ಬೋದು 4-wheeler ಆಗಿರ್ಬೋದು, ಖಾಸಗಿ ವಾಹನಗಳಿಗೆ ಪೂರ್ಣ ಬಂದ್ ಮಾಡಲಾಗುತ್ತೆ. ಇನ್ನು ಅಂತರ್ ಜಿಲ್ಲಾ ಗಡಿಗಳು ಸಂಪೂರ್ಣ ಬಂದ್ ಆಗಬೇಕು. ಅಂತರ್ ಜಿಲ್ಲಾ ಗಡಿಗಳು ಸಂಪೂರ್ಣ ಬಂದ್ ಮಾಡ್ತಾರೆ ಅಂತಕ್ಕಂಥದ್ದು, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗೋ ಹಾಗೇ ಇಲ್ಲ, ಕಂಪ್ಲೀಟ್ ಬಂದ್. ಇನ್ನು ಷರತ್ತುಗಳೊಂದಿಗೆ ಮದ್ಯ ಮಾರಾಟಕ್ಕೂ ಅವಕಾಶವನ್ನು ಕೊಡ್ತಾರೆ. ಷರತ್ತುಗಳೊಂದಿಗೆ ಮದ್ಯ ಮಾರಾಟಕ್ಕೂ ಅವಕಾಶ, ಸಮಯವನ್ನು ನಿಗದಿ ಮಾಡ್ತಾರೆ, ಆ್ಯಂಡ್ ಪಾರ್ಸಲ್ಗೆ ಮಾತ್ರ ಅವಕಾಶವನ್ನು ಕೊಡುವ ಸಾಧ್ಯತೆ ಇದೆ. ಪಾರ್ಸಲ್ಗೆ ಮಾತ್ರ ಅವಕಾಶ ಅಂದರೆ ಅದು ಮೋಸ್ಟ್ಲಿ ಈ MSIL ಮುಖಾಂತರ MRP ಶಾಪ್ಗಳಲ್ಲಿ ಮಾರಾಟ ಮಾಡಿಸ್ತಾರೆ.